ಹಾಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಶಂಕರ ಅಕಾಡೆಮಿ ಶಿಕಾರಿಪುರ ಸೊ ಸ್ನೇಹಿತರೆ ಸಾಧನ ಶಂಕರ ಅಕಾಡೆಮಿಗೆ ತಮ್ಮ ಸಹಕಾರ ಇರಲಿ ಈ ವಿಡಿಯೋದ ಲಿಂಕ್ಗಳನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಫಸ್ಟ್ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ ನೋಡಿ ಈ ರೋಧ ಸ್ಥಿರತೆ ರೆಸಿಸ್ಟಿವಿಟಿ ಇದೆಯಲ್ವಾ ಇದರ ಯುನಿಟ್ ಯಾವುದು ಅಂತ ಕೇಳ್ತಾನೆ ನೀವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಓದಬೇಕಾದ್ರೆ ನಿಮಗೆ ಈ ಎರಡು ಪದಗಳು ಕನ್ಫ್ಯೂಸ್ ಆಗುತ್ತೆ ಯಾವ ಪದಗಳು ಅಂದರೆ ರೋಧ ಅಂದರೆ ಏನು ರೋಧಶೀಲತೆ ಅಂದರೆ ಏನು ರೆಸಿಸ್ಟೆನ್ಸ್ ಅಂದರೆ ಏನು ರೆಸಿಸ್ಟಿವಿಟಿ ಅಂದರೆ ಏನು ನೋಡಿ ರೆಸಿಸ್ಟೆನ್ಸ್ಗೆ ಯೂನಿಟ್ ಬೇರೆ ಇದೆ ರೆಸಿಸ್ಟಿವಿಟಿಗೆ ಬೇರೆ ಇದೆ ಹಾಗಾಗಿ ಈ ಕನ್ಫ್ಯೂಸ್ ನಿಮಗೆ ಎಕ್ಸಾಮ್ ಹಾಲಲ್ಲಿ ಬಂದಾಗ ಮಿಸ್ ಮಾಡ್ಕೋಬಾರ್ದು ಅಂತ ಈ ಪ್ರಶ್ನೆನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಒಂದ್ಸತಿ ನೋಡ್ಕೊಳ್ಳಿ ರೆಸಿಸ್ಟಿವಿಟಿ ಏನಿದೆ ರೋಧಶೀಲತೆ ಏನಿದೆ ಅದರ ಏಕಮಾನ ಓಮ್ ಮೀಟರ್ ಸರ್ ರೋಧಕ್ಕೂ ರೋಧಶೀಲತೆಗೂ ಏನು ವ್ಯತ್ಯಾಸ ಏನಿಲ್ಲ ಒಂದು ವಾಹಕದಲ್ಲಿ ವಿದ್ಯುತ್ ಹರಿಯತ್ತೆ ತಮಗೆಲ್ಲ ಗೊತ್ತಿದೆ ಹಾಗೆ ಒಂದು ವಾಹಕದಲ್ಲಿ ಹರಿತಕ್ಕಂಥ ವಿದ್ಯುತ್ಗೆ ಆ ವಾಹಕ ಅಡ್ಡಿ ಅಡ್ಡಿಯನ್ನು ಉಂಟು ಮಾಡ್ತಕ್ಕಂಥ ಅಡೆತಡೆಯನ್ನು ಉಂಟು ಮಾಡ್ತಕ್ಕಂಥ ಗುಣಕ್ಕೆ ನಾವೇನಂತ ಕರಿತೀವಿ ರೋಧ ಅಂತ ಕರಿತೀವಿ ಇಲ್ಲಿ ಒಂದು ವಾಹಕ ವಾಹಕದ ಉದ್ದ ವಾಹಕದ ಅಡ್ಡ ಕೊಯ್ತ ಏನೂ ತಗೊಳ್ಳಿಲ್ಲ ಇಲ್ಲಿ ಒಂದು ವಾಹಕ ಅಂದರೆ ಎಲ್ಲ ವಾಹಕ ಎಕ್ಸಾಂಪಲ್ ಎಲ್ಲರ ಗದ್ದೆಯಲ್ಲಿ ಬೆಳೆ ಬೆಳಿತೀವಿ ಬೆಳೆ ಬೆಳಿಬೇಕಾದ್ರೆ ಏನು ಅಡತಡೆಗಳು ಉಂಟು ಬರುತ್ತಾ ಅದು ರೋಧ ಸೊ ರೋಧ ಶೀಲತೆ ಅಂದರೆ ಎಲ್ಲರ ಗದ್ದೆ ಅಲ್ಲ ನಮ್ಮ ಗದ್ದೆ ಒಂದು ಏಕಮಾನ ವಿಸ್ತೀರ್ಣವುಲ್ಲ ಒಂದು ಏಕಮಾನ ವಿಸ್ತೀರ್ಣವುಳ್ಳ ವಾಹಕದಲ್ಲಿ ಹರಿಯುವ ವಿದ್ಯುತ್ಗೆ ಅಡ್ಡಿಯನ್ನು ಉಂಟು ಮಾಡ್ತಕ್ಕಂತಹ ಗುಣಕ್ಕೆ ನಾವೇನಂತ ಕರಿತೀವಿ ರೋಧ ಶೀಲತೆ ಅಂತ ಕರಿತೀವಿ ಒನ್ ಆಫ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಹಾಗಾದರೆ ಇಲ್ಲಿ ರೋಧ ಅಂದರೆ ಯಾವುದೇ ವಾಹಕದಲ್ಲಿ ವಿದ್ಯುತ್ ಹರಿಬೇಕಾದರೆ ಅಡ್ಡಿಯನ್ನು ಉಂಟು ಮಾಡ್ತಕ್ಕಂಥ ಗುಣ ರೋಧ ಆದರೆ ರೋಧಶೀಲತೆ ಅಂದರೆ ನಮ್ಗೆ ಗೊತ್ತಿರತಕ್ಕಂಥ ಒಂದು ವಾಹಕ ಅದು ಎಷ್ಟಿರಬೇಕು ಏಕಮಾನ ವಿಸ್ತೀರ್ಣವುಳ್ಳ ವಾಹಕದಲ್ಲಿ ವಿದ್ಯುತ್ ಹರಿಯುವಿಕೆಗೆ ಎಷ್ಟು ಅಡ್ಡಿಯನ್ನು ಉಂಟು ಮಾಡುತ್ತೋ ಆ ಒಂದು ಲೆಕ್ಕಕ್ಕೆ ಆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ನಂಬರ್ಗೆ ನಾವೇನಂತ ಕರಿತೀವಿ ರೋಧಶೀಲತೆ ಆ ರೆಸಿಸ್ಟಿವಿಟಿ ಅಂತ ಕರಿತೀವಿ ರೋಧವನ್ನು ಅಳೆಯುವ ಏಕಮಾನ ಓಂ ರೋಧಶೀಲತೆಯನ್ನು ಅಳೆಯುವ ಏಕಮಾನ ಇಲ್ಲಿ ವಿಸ್ತೀರ್ಣ ನಿರ್ದಿಷ್ಟ ಇರೋದ್ರಿಂದ ಓಂ ಮೀಟರ್ ಸೊ ಮತ್ತೆ ನಿಮಗೆ ಗೊತ್ತಿದೆ ಸಾಮರ್ಥ್ಯ ವಿದ್ಯುತ್ ಸಾಮರ್ಥ್ಯವನ್ನು ಅಳೆಯುವ ಏಕಮಾನ ವ್ಯಾಟ್ ನೆಕ್ಸ್ಟ್ ವಿದ್ಯುತ್ ಪ್ರವಾಹವನ್ನು ಅಳೆಯುವ ಏಕಮಾನ ಆಂಪೇರ್ ವಿಭವಾಂತರವನ್ನು ವೋಲ್ಟೇಜನ್ನು ಅಳಿತಕ್ಕಂಥ ಏಕಮಾನ ಯಾವುದಪ್ಪ ಅಂತ ಕೇಳಿದ್ರೆ ದಟಿತಾ ವೋಲ್ಟ್ ಸೊ ನೆಕ್ಸ್ಟ್ ಇವುಗಳಲ್ಲಿ ಭಾರವಾದ ನೈಸರ್ಗಿಕ ಜಡ ಅನಿಲ ಯಾವುದು ಅಂತ ನೋಡಿ ಇವುಗಳಲ್ಲಿ ಹೆವಿಯರ್ ನ್ಯಾಚುರಲ್ ನೊಬೆಲ್ ಗ್ಯಾಸಸ್ ನೋಡಿ ನಾವು ಕಾಂಪಿಟೇಟಿವ್ ಬುಕ್ ಓದಬೇಕಾದ್ರೆ ನಮಗೊಂದು ಒಂದು ಕ್ವಶನ್ಸ್ ಬರುತ್ತೆ ಭಾರವಾದ ಜಡ ಅನಿಲ ಭಾರವಾದ ಜಡ ಅನಿಲ ಭಾರವಾದ ಜಡ ಅನಿಲ ಅಂತ ನಾವು ಯಾವುದೋ ಹೆಸರನ್ನು ಓದಿರ್ತೀವಿ ಆದರೆ ಇಲ್ಲಿ ಗೂಟ ಏನಿಟ್ಬಿಡ್ತಾನೆ ನೈಸರ್ಗಿಕ ಅನ್ನೋ ಪದ ಇಟ್ಬಿಡ್ತಾನೆ ಹಾಗಾದ್ರೆ ನೈಸರ್ಗಿಕವಾಗಿರ್ತಕ್ಕಂಥ ಜಡ ಅನಿಲಗಳು ಯಾವುದು ಅಂತ ಕೇಳಿದ್ರೆ ಗೊತ್ತಿದೆ ಹೀಲಿಯಮ್ ನಿಯಾನ್ ಆರ್ಗನ್ ಕ್ರಿಪ್ಟಾನ್ ಜನಾನ್ ಇವೆಲ್ಲ ನ್ಯಾಚುರಲ್ ನೊಬೆಲ್ ಗ್ಯಾಸಸ್ ಆದರೆ ಈ ಜನಾನ್ನ ಕೆಳಗಡೆ ಇದೆಯಲ್ವ ರೆಡಾನ್ ಇದು ದಡಿದ ಆರ್ಟಿಫಿಷಿಯಲ್ ಕೃತಕ ಜಡ ಅನಿಲ ಹಾಗಾದರೆ ಈ ಜಡ ಅನಿಲಗಳಲ್ಲಿ ಅತ್ಯಂತ ಭಾರ ಯಾವುದು ಅಂತ ಕೇಳಿದ್ರೆ ರೆಡಾನ್ ರೆಡಾನ್ ಆದರೆ ಕೃತಕ ಅದು ನೈಸರ್ಗಿಕ ಭಾರವಾಗಿರ್ತಕ್ಕಂಥ ಜಡ ಅನಿಲ ಯಾವುದು ಅಂತ ಕೇಳಿದ್ರೆ ರೆಡಾನ್ನ ಮ್ಯಾಲೆ ಮ್ಯಾರಿ ಇರ್ತಕ್ಕಂಥದ್ದು ಯಾವುದು ಜನಾನ್ ಹಾಗಾಗಿ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಇವುಗಳಲ್ಲಿ ಭಾರವಾದ ನೈಸರ್ಗಿಕ ಅನಿಲ ನೈಸರ್ಗಿಕ ನ್ಯಾಚುರಲ್ ನೊಬೆಲ್ ಗ್ಯಾಸ್ ಯಾವುದು ಅಂತ ಕೇಳಿದ್ರೆ ದಡಿದ ಜನಾನ್ ಸೊ ನೆಕ್ಸ್ಟ್ ಭಾರವಾಗಿರ್ತಕ್ಕಂಥ ಜಡ ಅನಿಲ ಇಲ್ಲಿ ನ್ಯಾಚುರಲ್ ವರ್ಡ್ ಬೆಳೆಸದಿಲ್ಲ ಅಂದರೆ ದಟ್ಟಿದ ರೆಡಾನ್ ಅರ್ಥ ಆಗಿದೆ ಅಂದ್ಕೋತೀನಿ ಇದರ ಉಪಯೋಗಗಳೆಲ್ಲ ಸಾಧನಾಶಂಕರ್ ಯೂಟ್ಯೂಬ್ ಚಾನಲ್ ಪಿರಿಯಾಡಿಕ್ ಟೇಬಲ್ ಟಾಪಿಕ್ ಕಂಪ್ಲೀಟ್ ಸ್ಟೋರಿಯನ್ನು ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಪ್ರತಿಯೊಂದು ಅನಿಲಗಳ ಉಪಯೋಗಗಳು ಅವುಗಳಿಗೆ ಹೆಸರು ಹೇಗೆ ಹೆಸರು ಬಂತು ಅವೆಲ್ಲ ಮಾಹಿತಿನಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್ಸ್ ನೋಡಿ ಇಲ್ಲಿ ಬಯೋಫಿಲಮ್ ಅಂತಕ್ಕಂಥ ರಿಪ್ರೊಡಕ್ಷನ್ ಈ ಕೆಳಕಂಡ ಯಾವುದರಿಂದ ನಡೆಯುತ್ತೆ ಹಾಗರೆ ಸಂತಾನುತ್ಪತ್ತಿ ಅನ್ನೋದು ಬರೀ ಹೂಗಳಿಂದ ನಡೆಯುತ್ತಾ ಸಂತಾನೋತ್ಪತ್ತಿ ಅನ್ನೋದು ಕಾಂಡದಿಂದ ನಡೆಯುತ್ತಾ ಸಂತಾನೋತ್ಪತ್ತಿ ಅಂತಕ್ಕಂಥದ್ದು ಎಲೆಗಳಿಂದ ನಡೆಯುತ್ತಾ ಬೇ ಎಲ್ಲ ಸಸ್ಯದ ಎಲ್ಲ ಭಾಗಗಳಿಂದಲೂ ಸಂತಾನೋತ್ಪತ್ತಿ ನಡೆಯುತ್ತೆ ಆದರೆ ಬ್ರಯೋಫಿಲಮ್ ಅಂತಕ್ಕಂಥ ಸಂತಾನೋತ್ಪತ್ತಿ ಸಸ್ಯದ ಯಾವ ಭಾಗದಿಂದ ನಡೆಯತ್ತೆ ಅಂತ ಪ್ರಶ್ನೆ ಆದರೆ ಬ್ರಯೋಫಿಲಮ್ ಅಂತಕ್ಕಂಥ ಸಂತಾನೋತ್ಪತ್ತಿ ಸಸ್ಯದ ಯಾವ ಭಾಗದಿಂದ ನಡೆಯತ್ತೆ ಅಂದರೆ ಎಲೆ ಭಾಗದಿಂದ ನಡೆಯುತ್ತೆ ಎಕ್ಸಾಂಪಲ್ ಕಾಡು ಬಸಳೆ ಅಂತಕ್ಕಂಥ ಒಂದು ಸಸ್ಯ ಇದೆ ಅದು ಬೆಳೆಯತ್ತೆ ಅದರ ಎಲೆಗೆಲ್ಲ ಅಗಲ ಆಗತ್ತೆ ಆ ಎಲೆಗಳ ತುದಿಗಳಲ್ಲಿ ನಾಡ್ಸ್ ಇರುತ್ತೆ ಆ ನಾಟ್ಸ್ ಎಲ್ಲ ಕಟ್ಟಾಗಿ 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 ಆ ಎಲೆಯ ಒಂದೊಂದು ಭಾಗ ಹೊಸ ಕಾಡು ಬಸಳೆ ಸಸ್ಯವಾಗಿ ಬೆಳೆಯುತ್ತೆ ಈ ಥರ ಎಲೆಗಳಿಂದ ತನ್ನ ಸಂತತಿಯನ್ನು ಮುಂದುವರಿಸ್ತಕ್ಕಂಥ ಸಂತಾನೋತ್ಪತ್ತಿಗೆ ನಾವೇನಂತ ಕರಿತೀವಿ ಅಂದರೆ ಬ್ರಯೋ ಫಿಲಮ್ ಅಂತ ಕರಿತೀವಿ ಸ್ನೇಹಿತರೆ ಸೊ ಸಿಂಪಲ್ ಹೂಗಳಿಂದ ನಡೀತಕ್ಕಂಥ ಸಂತಾನೋತ್ಪತ್ತಿಗೆ ನಾವು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂತ ಕರಿತೀವಿ ಕಾಂಡದಿಂದ ನಡಿತಕ್ಕಂಥ ಸಂತಾನೋತ್ಪತ್ತಿಗೆ ನಾವು ಬಳ್ಳಿಯಾಗಿದ್ದರೆ ಲೇಯರಿಂಗ್ ಅಂತ ಕರಿತೀವಿ ನೆಕ್ಸ್ಟ್ ಅದಕ್ಕೆ ಸ್ಟೆಮ್ ಆಗಿದ್ರೆ ಕಾಯಜ ರೀತಿಯ ಸಂತಾನೋತ್ಪತ್ತಿ ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಕರಿತೀವಿ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಎಲೆಗಳಿಂದ ನಡೀತಕ್ಕಂಥ ಈ ಸಂತತಿಯನ್ನು ನಾವೇನಂತ ಕರಿತೀವಿ ಬ್ರಯೋಫಿಲಮ್ ಅಂತ ಕರಿತೀವಿ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಕಾಮನ ಬಿಲ್ಲು ಇದು ಒಂದು ಅಂತ ಕೊಟ್ಟಿದ್ದಾನೆ ಇದು ಶುದ್ಧ ರೋಹಿತ ಪ್ಯೂರ್ ಸ್ಪೆಕ್ಟ್ರಮ್ಮ ಇಂಪ್ಯೂರ್ ಸ್ಪೆಕ್ಟ್ರಮ್ಮ ಏನು ಸ್ಪೆಕ್ಟ್ರೋಸ್ಕೋಪಿನ ಏನು ಎ ಲವ್ನಾ ಅಂತ ಇಲ್ಲಿ ಫಸ್ಟ್ ಕಾಮನ್ ಬಿಲ್ಲು ಅಂದರೆ ನಮ್ಗೆ ಗೊತ್ತಿದೆ ಓ ಬಣ್ಣಗಳಿಂದ ಆಗಿರ್ತಕ್ಕಂಥದ್ದು ಬಣ್ಣ ಯಾವುದರಲ್ಲಿದೆ ಅಂದರೆ ಬೆಳಕಲ್ಲಿ ಇದೆ ಕಾಮನ್ ಬಿಲ್ಲಿನ ಆಕಾರ ಯಾವುದು ಅಂತ ಕೇಳಿದ್ರೆ ನಾವು ಬಿಲ್ಲಿನ ಆಕಾರ ಅಲ್ಲ ದುಂಡಾಕಾರವಾಗಿರುತ್ತೆ ಕಾಮನ್ ಬಿಲ್ಲಿನ ಆಕಾರ ಹಾಗೆ ಈ ಕಾಮನ್ ಬಿಲ್ಲಲ್ಲಿ ಯಾವ ರೋಹಿತ ಇದೆ ಅಂತ ಅಂದರೆ ಶುದ್ಧ ರೋಹಿತನ ಅಶುದ್ಧ ರೋಹಿತನ ಈ ಥರ ಕ್ವಶನ್ಸ್ ಕೂಡ ಕೇಳಿದ್ದಾನೆ ಓ ಕಾಮನ್ ಬಿಲ್ಲಲ್ಲಿ ಅಶುದ್ಧ ರೋಹಿತ ಇದೆ ಹಾಗೆ ಶುದ್ಧ ರೋಹಿತ ಪ್ಯೂರ್ ಸ್ಪೆಕ್ಟ್ರಮ್ ಅಂದರೆ ಏನು ಏನಿಲ್ಲ ಈ ಬಣ್ಣ ಇದೆಯಲ್ವಾ ಬೆಳಕಲ್ಲಿ ಇದೆ ಬೆಳಕಿಂದ ಬಣ್ಣಗಳು ಹೊರಗಡೆ ಬಂದಾಗ ಆ ಬಣ್ಣಗಳು ನಿರ್ದಿಷ್ಟ ಸ್ಥಾನದಲ್ಲಿದ್ದರೆ ಅಂದರೆ ಅವೆಲ್ಲ ಬೇರೆ ಬೇರೆ ಆಗಿದ್ದರೆ ಅದನ್ನು ನಾವೇನಂತ ಕರಿತೀವಿ ಶುದ್ಧ ರೋಹಿತ ಅಂತ ಕರಿತೀವಿ ಅದೇ ಬೆಳಕಲ್ಲಿರ್ತಕ್ಕಂಥ ಬಣ್ಣಗಳು ಹೊರಗಡೆ ಬಂದಬೇಕಾದ್ರೆ ಆ ಬಣ್ಣಗಳು ಒಂದರ ಮೇಲೆ ಒಂದು ಅಧಿವ್ಯಾಪನೆ ಆಗಿದ್ರೆ ಒಂದರ ಮೇಲೊಂದು ಕೂತಿದರೆ ಆ ಒಂದರ ಮೇಲೆ ಒಂದು ಅಧಿವ್ಯಾಪನೆ ಆರ್ ಓವರ್ಲ್ಯಾಪಿಂಗ್ ಆಗಿದರೆ ಇದಕ್ಕೆ ಅಶುದ್ಧ ರೋಹಿತ ಇಂಪ್ಯೂರ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ ಹಾಗೆ ಕಾಮನ್ ಬಿಲ್ ನೋಡಿದ್ದೀವಿ ಸರ್ ಎಲ್ಲ ಬಣ್ಣಗಳು ಬೇರೆ 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 ಬಿಡಿ ಇರೋದಿಲ್ಲ ನಿರ್ದಿಷ್ಟ ಸ್ಥಾನದಲ್ಲಿ ಇರೋದಿಲ್ಲ ಒಂದರ ಮೇಲೂ ಒಂದಿರುತ್ತೆ ಹಾಗಾಗಿ ಕಾಮನ್ ಬಿಲು ಇಟ್ ಈಸ್ ಎ ಇಂಪ್ಯೂರ್ ಸ್ಪೆಕ್ಟ್ರಮ್ ಅವರ ಶುದ್ಧ ರೋಹಿತದಿಂದ ಅಶುದ್ಧ ರೋಹಿತ ಅರ್ಥ ಅಶುದ್ಧ ರೋಹಿತದಿಂದ ಶುದ್ಧ ರೋಹಿತವನ್ನು ಪಡೆಯುವ ಸಾಧನಕ್ಕೆ ನಾವೇನಂತ ಕರಿತೀವಿ ಸ್ಪೆಕ್ಟ್ರೋಸ್ಕೋಪಿ ಅಂತ ಕರಿತೀವಿ ಈಗ ಇಂಪ್ಯೂರ್ ಸ್ಪೆಕ್ಟ್ರಮ್ ಇದೆ ಬಣ್ಣಗಳೆಲ್ಲ ಒಂದ್ರ ಮೇಲೆ ಒಂದು ಓವರ್ಲ್ಯಾಪಿಂಗ್ ಆಗಿದೆ ಅವುಗಳನ್ನು ಬಿಡುಬಿಡಿಯಾಗಿ ನೋಡಬೇಕಪ್ಪ ಅಂದರೆ ಒಂದು ಮಿಷನ್ ಇದೆ ಆ ಮಿಷನ್ಗೆ ನಾವೇನಂತ ಕರಿತೀವಿ ಸ್ಪೆಕ್ಟ್ರೋಸ್ಕೋಪಿ ಅಂತ ಕರಿತೀವಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸಸ್ಯಗಳ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಯಾವುದು ನೋಡಿ ತುಂಬ ಚೆನ್ನಾಗಿ ಓದ್ಕೊಂಡ್ಬಿಟ್ಟಿರ್ತೀವಿ ನಾವು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಡ್ಡ್ರಿನ ಗ್ರಂಥಿ ಕಿಡ್ನಿ ಮೇಲೆ ಅಡ್ಡ್ರಿದೆ ಅಡ್ರಿನಲಿನ್ ಎಂಬ ಹಾರ್ಮೋನ್ ರಿಲೀಸ್ ಮಾಡುತ್ತೆ ಆ ಹಾರ್ಮೋನ್ ರಕ್ತದ ಮೂಲಕ ಓಡೋಡಿ ಬಂದು ರುಚಿದ ಬಡಿತವನ್ನ ಜಾಸ್ತಿ ಮಾಡುತ್ತೆ ಈ ತರ ನಮ್ಮಲ್ಲಿ ಇರತಕ್ಕಂಥ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಯಾವುದಪ್ಪ ಅಂತ ಕೇಳಿದ್ರೆ ಅಡ್ರಿನಲಿನ್ ಅಂತೀವಿ ಬಟ್ ಇಲ್ಲಿ ಪಕ್ಕದಲ್ಲಿ ಗೂಟ ನೋಡಿ ಸಸ್ಯ ಅನ್ನೋ ಪದ ಇದೆ ಕಾಂಪಿಟೇಟಿವ್ ಎಕ್ಸಾಮ್ ಟೆನ್ಷನ್ ಸಸ್ಯ ನೆನಪಿಗೆ ಬರೋದಿಲ್ಲ ಅಡ್ರಿನಲಿನ್ ಹಾಕಿದ್ರೆ ಚೆಂಬು ಒಂದು ಮಾರ್ಕಲ್ಲಿ ಕೆಲಸ ಹೋಗ್ಬಿಡತ್ತೆ ಸಿಂಪಲ್ ಸಸ್ಯಗಳಿಗೂ ಕೂಡ ತುರ್ತು ಪರಿಸ್ಥಿತಿ ಇದೆ ಸರ್ ಸಸ್ಯಗಳಿಗೆ ಎಂತ ತುರ್ತು ಪರಿಸ್ಥಿತಿ ಇದೆ ಸರ್ ನೋಡಿ ಸಿಂಪಲ್ ಈ ಚಳಿಗಾಲ ವಿಂಟರ್ ಸೀಸನ್ ಬೇಸಿಗೆಗಾಲದಲ್ಲಿ ಸಸ್ಯಗಳಿಗೆ ಮಣ್ಣಲ್ಲಿ ಬೇಕಾದಷ್ಟು ನೀರು ಸಿಗಲ್ಲ ಹಾಗಾದ್ರೆ ನೀರು ಸಿಗದೇ ಇದ್ದ ಪಕ್ಷ ಆ ಸೂರ್ಯನ ಬೆಳಕಿಗೆ ಮಣ್ಣಲ್ಲಿ ನೀರಿಲ್ಲ ಅಂತ ಏನು ಗೊತ್ತಿಲ್ಲ ಚೆನ್ನಾಗಿ ಮರದ ಮೇಲೆ ಬೀಳತ್ತೆ ಅವಾಗೆಲ್ಲ ಎಲೆಗಳಿತ್ತು ಅಂದರೆ ಎಲೆಗಳಿಂದ ನೀರೇನಾಗ್ಬಿಡತ್ತೆ ಆವಿಯಾಗಿ ಅಂದರೆ ಬಾಷ್ಪ ವಿಸರ್ಜನೆಯಾಗಿ ಬಾಷ್ಪೀಕರಣವಾಗಿ ಟ್ರಾನ್ಸ್ಪಿರೇಷನ್ ಆಗಿ ಹೊರಗಡೆ ಹೋಗಿಬಿಡತ್ತೆ ಸಸ್ಯ ಎಲ್ಲ ನೀರನ್ನು ಕಳ್ಕೊಂಡ್ಬಿಟ್ರೆ ಸದೋಗ್ಬಿಡತ್ತೆ ಹಾಗಾಗಿ ಅಂತಹ ಸಂದಿಗ್ಧ ಕಾಲದಲ್ಲಿ ಅಂತಹ ಆಪತ್ಕಾಲದಲ್ಲಿ ಅಂತಹ ತುರ್ತು ಪರಿಸ್ಥಿತಿಯಲ್ಲಿ ಸಸ್ಯಗಳಿಗೆ ಸರಿಯಾದ ಪ್ರಮಾಣದಲ್ಲಿ ನೀರು ಇಲ್ಲದೇ ಇದ್ದಂತಹ ತುರ್ತು ಪರಿಸ್ಥಿತಿಯಲ್ಲಿ ಈ ಅಪ್ಸಿಸಿಕ್ ಆಮ್ಲ ಬಿಡುಗಡೆಯಾಗತ್ತೆ ಬಿಡುಗಡೆಯಾಗಿ ಆ ಸಸ್ಯದ ಎಲ್ಲ ಎಲೆಗಳನ್ನು ಏನು ಮಾಡಿಬಿಡತ್ತೆ ಉದುರಿಸ್ಬಿಡತ್ತೆ ಹಾಗಾದ್ರೆ ಸಸ್ಯ ತನ್ನ ಎಲ್ಲ ಎಲೆಗಳನ್ನು ಉದುರಿಸ್ಕೊಳ್ಳುತ್ತೆ ಸಸ್ಯದಿಂದ ನೀರು ಹೊರಗಡೆ ಹೋಗೋದಿಲ್ಲ ಆ ಸಂದರ್ಭದಲ್ಲಿ ಸಸ್ಯ ಬದುಕೋಬಿಡತ್ತೆ ಮತ್ತೆ ನೀರು ಬೇರಿಗೆ ಜಾಸ್ತಿ ಆದಾಗ ವಸಂತಕಾಲ ಬಂದಾಗ ಸಸ್ಯ ಚಿಗುರಲಿ ಬೇಕು ಮತ್ತೆ ಚಿಗುರತ್ತೆ ಮತ್ತೆ ಬೆಳೆಯುತ್ತೆ ಹಾಗಾಗಿ ಈ ಸಸ್ಯಗಳ ಎಮರ್ಜೆನ್ಸಿ ಹಾರ್ಮೋನ್ ಯಾವುದಪ್ಪ ಅಂತ ಕೇಳಿದ್ರೆ ದಡಿದ ಅಪ್ಸಿಸಿಕ್ ಆ್ಯಸಿಡ್ ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ ನಾವು ನೀವು ಎಲ್ಲರೂ ನೋಡಿದ್ದೀವಿ ಸೂರ್ಯಕಾಂತಿ ಗಿಡ ಸೂರ್ಯನ ಕಡೆಗೆ ಬಾಗತ್ತೆ ಆ ಬಾಗಲಿಕ್ಕೆ ಹೆಲ್ಪ್ ಮಾಡ್ತಕ್ಕಂಥ ಹಾರ್ಮೋನ್ ಯಾವುದು ಅಂತ ಕೇಳಿದ್ದಾನೆ ಸಿಂಪಲ್ ಕ್ವಶನ್ ಸರ್ ಸೂರ್ಯಕಾಂತಿ ಗಿಡ ಸೂರ್ಯನ ಕಡೆ ಬಾಗಲಿಕ್ಕೆ ಹೆಲ್ಪ್ ಮಾಡ್ತಕ್ಕಂಥ ಹಾರ್ಮೋನ್ ಆಕ್ಸಿನ್ ಅದು ಹೆಂಗೆ ಹೆಲ್ಪ್ ಮಾಡುತ್ತೆ ಸರ್ ತಮ್ಮೆಲ್ಲ ಗೊತ್ತಿದೆ ಬೇರಿನ ತುದಿ ಕಾಂಡದ ತುದಿಗಳಲ್ಲಿ ಕಂಡು ಬರ್ತಕ್ಕಂತಹ ಸಸ್ಯ ಹಾರ್ಮೋನ್ ಯಾವುದಪ್ಪ ಅಂತ ಕೇಳಿದ್ರೆ ಆಕ್ಸಿನ್ ಈ ಆಕ್ಸಿನ್ ಸಸ್ಯದ ಬೆಳವಣಿಗೆಗೆ ಕಾರಣ ಆಗಿರೋದ್ರಿಂದ ಇದನ್ನು ಬೆಳವಣಿಗೆಯ ಹಾರ್ಮೋನ್ ಅಂತಲೂ ಕೂಡ ಕರಿತೀವಿ ನಾವು ಆಕ್ಸಿನ್ ನೋಡಿ ಒಂದು ಸೂರ್ಯಕಾಂತಿ ಗಿಡ ಕಂಪ್ಲೀಟ್ ಸೂರ್ಯ ಎರಡು ನಾವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಸೂರ್ಯನ ಬೆಳಕು ಸೂರ್ಯನಕಾಂತಿ ಗಿಡದ ಮೇಲೆ ಬಿತ್ತು ಅಂತ ಅನ್ಕೊಳ್ಳಿ ಎಕ್ಸಾಂಪಲ್ ಇದು ಸೂರ್ಯಕಾಂತಿ ಗಿಡ ಇದ್ರ ಮೇಲೆ ಸೂರ್ಯನ ಬೆಳಕು ಬಿತ್ತು ಅಂತ ಅಂದ್ಕೊಳ್ಳಿ ನೋಡಿ ಇದು ಸೂರ್ಯನ ಬೆಳಕು ಬೀಳೋ ಭಾಗ ಇದು ಸೂರ್ಯನ ಬೆಳಕು ಬೀಳದ ಭಾಗ ಆಪೋಸಿಟ್ ನೋಡಿ ಈ ಸೂರ್ಯನ ಬೆಳಕು ಬೀಳೋ ಭಾಗದಲ್ಲಿ ಸೂರ್ಯಕಾಂತಿ ಗಿಡದ ಸೂರ್ಯನ ಬೆಳಕು ಬೀಳೋ ಭಾಗದಲ್ಲಿ ಆಕ್ಸಿನ್ ಉತ್ಪತ್ತಿಯಾಗಿ ಬಟ್ ಅಲ್ಲಿ ಕೆಲಸ ಮಾಡಲ್ಲ ಅದು ಅಲ್ಲಿಂದ ಸೂರ್ಯನ ಬೆಳಕು ಬೀಳದ ಭಾಗಕ್ಕೆ ಏನಾಗತ್ತೆ ವಿಸರಣೆ ಆಗತ್ತೆ ಹುಟ್ಟುವ ಮನೆ ಒಂದು ಫಲ ಕೊಡೋ ಮನೆ ಒಂದು ನೋಡಿ ಸೂರ್ಯ ಬೀಳೋ ಭಾಗದಲ್ಲಿ ಉತ್ಪತ್ತಿಯಾಗಿ ಸೂರ್ಯ ಬೀಳದ ಆ ಕತ್ಲಿರ್ತಕ್ಕಂಥ ಭಾಗಕ್ಕೆ ಏನಾಗತ್ತೆ ವಿಸ್ತರಣೆ ಆಗತ್ತೆ ಡಿಫ್ಯೂಸನ್ ಆಗತ್ತೆ ಹಾಗಾದರೆ ಆ ಸೂರ್ಯನ ಬೆಳಕು ಬೀಳದೇ ಇರತಕ್ಕಂಥ ಭಾಗದಲ್ಲಿ ಈ ಆಕ್ಸಿನ್ ಏನಾಗತ್ತೆ ಬೆಳವಣಿಗೆಯನ್ನು ಜಾಸ್ತಿ ಮಾಡುತ್ತೆ ಬೀಳೋ ಭಾಗದಲ್ಲಿ ಬೆಳವಣಿಗೆ ಕಡಿಮೆಯಾಗಿ ಬೆಳಕು ಬೀಳದೇ ಇರತಕ್ಕಂಥ ಭಾಗದಲ್ಲಿ ಬೆಳವಣಿಗೆ ಜಾಸ್ತಿ ಆದಾಗ ಒಂದು ಕಡೆ ಬೆಳವಣಿಗೆ ಕಡಿಮೆಯಾಗಿ ಒಂದು ಕಡೆ ಬೆಳವಣಿಗೆ ಜಾಸ್ತಿ ಆದಾಗ ಆ ಸಸ್ಯ ಏನಾಗತ್ತೆ ಬೆಂಡಾಗತ್ತೆ ಹಾಗಾಗಿ ಈ ಆಕ್ಸಿನ್ ಎಂಬ ಹಾರ್ಮೋನ್ ಸೂರ್ಯಕಾಂತಿಯನ್ನು ಸೂರ್ಯನ ಕಡೆಗೆ ಬಾಗಲಿಕ್ಕೆ ಏನು ಮಾಡತ್ತೆ ಹೆಲ್ಪ್ ಮಾಡುತ್ತೆ ಹಾಗಾದರೆ ಸೂರ್ಯ ಬೀಳೋ ಭಾಗದಲ್ಲಿ ಆಕ್ಸಿನ್ ಉತ್ಪತ್ತಿ ಆಗತ್ತೆ ಬೀಳದ ಭಾಗದಲ್ಲಿ ತನ್ನ ಚಟುವಟಿಕೆಯನ್ನು ಹೆಚ್ಚಿಸುತ್ತೆ ಹಾಗಾಗಿ ಬೆಳವಣಿಗೆ ಹೆಚ್ಚು ಕಡಿಮೆಯಾಗಿ ಆ ಸಸ್ಯ ಏನಾಗತ್ತೆ ಸೂರ್ಯನ ಕಡೆಗೆ ಬಾಗತ್ತೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಗೃಹ ಬಳಕೆಯ ವೈರಿಂಗ್ಗಳಲ್ಲಿ ಬಳಸ್ತಕ್ಕಂಥ ತಟಸ್ಥ ತಂತಿಯ ಆವೇಶ ನ್ಯೂಟ್ರಲ್ ವೈರ್ ನೋಡಿ ನ್ಯೂಟ್ರಲ್ ವೈರ್ ಅಂತ ತಕ್ಷಣ ನಾವೇನು ಮಾಡಿಬಿಡ್ತೀವಿ ಜೀರೋ ಅಂತ ಅನ್ಕೋತೀವಿ ಅಲ್ಲಿ ಮೂರು ವೈರ್ ಇದೆ ಒಂದು ಫೇಸ್ ವೈರ್ ಇರುತ್ತೆ ಲೈವ್ ಲೈವ್ ತಂತಿ ಸಜೀವ ತಂತಿ ಇನ್ನೊಂದು ನಿರ್ಜೀವ ತಂತಿ ದಡಿದ ತಟಸ್ಥ ತಂತಿ ಅಂತ ಇರುತ್ತೆ ಇನ್ನೊಂದು ದಟ್ ಇಸ್ ಅರ್ತ್ ವೈರಿಂಗ್ ಇಸ್ ಗ್ರೌಂಡ್ ವೈರಿಂಗ್ ಅಂತ ಇರುತ್ತೆ ಹಾಗಾದರೆ ಗೃಹ ಬಳಕೆಯ ವೈರಿಂಗ್ಗಳಲ್ಲಿ ನಿಮಗೆಲ್ಲ ಬಣ್ಣಗಳು ಕೂಡ ಗೊತ್ತಿದೆ ಅಲ್ವಾ ಸೊ ಯಾವ್ಯಾವ ಬಣ್ಣ ಕೆಂಪು ಬಣ್ಣ ಇರುತ್ತೆ ಹಸಿರು ಬಣ್ಣ ಇರುತ್ತೆ ಹಳದಿ ಬಣ್ಣ ಇರುತ್ತೆ ಹಾಗಾಗಿ ಈ ಗೃಹ ಬಳಕೆಯ ವೈರಿಂಗ್ಗಳಲ್ಲಿ ಏನು ನ್ಯೂಟ್ರಲ್ ವೈರ್ ಅಂತ ಬಳಸ್ತೀವಿ ಅದರ ಚಾರ್ಜ್ ನ್ಯೂಟ್ರಲ್ ಆಗಿರೋಲ್ಲ ನೆಗೆಟಿವ್ ಚಾರ್ಜ್ ಇರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಲೈವ್ ವೈರ್ ಸಜೀವ ತಂತಿ ಅಂತ ಹೇಳ್ತೀವಿ ಅದರ ಚಾರ್ಜ್ ಏನಾಗಿರುತ್ತೆ ಪ್ಲಸ್ ಚಾರ್ಜ್ ಆಗಿರುತ್ತೆ ಆ ವೈರ್ಗಳ ಬಣ್ಣ ಹಸಿರು ಬಣ್ಣದ ವೈರನ್ನು ಎಲ್ಲಿ ಬಳಸ್ತೀವಿ ಹಳದಿ ಬಣ್ಣದ ವೈರನ್ನು ಎಲ್ಲಿ ಬಳಸ್ತೀವಿ ನೆಕ್ಸ್ಟ್ ಕೆಂಪು ಬಣ್ಣದ ವೈರನ್ನು ಎಲ್ಲಿ ಬಳಸ್ತೀವಿ ಅಂತ ಒಂದು ಸತಿ ನೋಡ್ಕೊಳ್ಳಿ ಎರಡು ವೈರ್ಗಳ ಮಧ್ಯೆ ಇರತಕ್ಕಂಥ ವೋಲ್ಟೇಜ್ ಎಷ್ಟಿರತ್ತೆ ಅಂತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ ಎ ಸಿ ಡೈನಮೊಗಿಂತ ಡಿ ಸಿ ಡೈನಮೊ ಈ ಕೆಳಕಂಡ ಯಾವುದರಲ್ಲಿ ಭಿನ್ನವಾಗಿದೆ ಅಂತ ತಮಗೆಲ್ಲ ಗೊತ್ತಿದೆ ಡೈನಮೊ ಮತ್ತು ಮೋಟರ್ ಡೈನಮೊ ಅಂದರೆ ಏನು ಸೊ ಸಿಂಪಲ್ ಯಾಂತ್ರಿಕ ಯಾಶಾ ವೀಶಾ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಡೈನಮ್ ಯಂತ್ರ ತಿರುಗತ್ತೆ ಬಲ್ಪ್ ಹೊತ್ಕೊಳ್ಳತ್ತೆ ಡೈನಮೊ ವಿದ್ಯುತ್ ಜನಕ ಮೋಟರ್ ಅಂದ್ರೇನು ಉಲ್ಟಾ ಕರೆಂಟ್ ಹಾಕಬೇಕು ಮೋಟರ್ ತಿರುಗಿ ಮಿಷನ್ ತಿರುಗತ್ತೆ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಸಾಧನ ಯಾವುದಪ್ಪ ಅಂತ ಕೇಳಿದ್ರೆ ಮೋಟರ್ ಇಲ್ಲ ನಾನು ಡೈನಮೊಗೆ ಡಿಫ್ರೆನ್ಸ್ ಕೇಳಿದ್ದೀನಿ ಎರಡು ಡೈನಮೊ ಎ ಸಿ ಡೈನಮೋಗಿಂತ ಡಿ ಸಿ ಡೈನಮೊ ಹೇಗೆ ಭಿನ್ನವಾಗಿದೆ ಎ ಸಿ ಡೈನಮೊದಲ್ಲಿ ಪವರ್ಫುಲ್ ಮ್ಯಾಗ್ನೆಟ್ ಇರುತ್ತೆ ಡಿ ಸಿ ಡೈನಮೋದಲ್ಲೂ ಪವರ್ಫುಲ್ ಮ್ಯಾಗ್ನೆಟ್ ಇರುತ್ತೆ ಎ ಸಿ ಡೈನಮೊದಲ್ಲೂ ಔಟರ್ ಸರ್ಕ್ಯೂಟ್ ಬಲ್ಪ್ ಮತ್ತು ಹೊರಮಂಡಲ ವೈರ್ ಅವೆಲ್ಲ ಇರುತ್ತೆ ನೆಕ್ಸ್ಟ್ ಡಿ ಸಿ ಡೈನಮೋದಲ್ಲೂ ಕೂಡ ಔಟರ್ ಸರ್ಕ್ಯೂಟ್ ಹೊರಮಂಡಲ ಇರುತ್ತೆ ನೆಕ್ಸ್ಟ್ ನಮ್ಮ ಎ ಸಿ ಡೈನಮೋದಲ್ಲೂ ಕೂಡ ಆರ್ಮೇಚರ್ ಇದೆ ಡಿ ಸಿ ಡೈನಮೋದಲ್ಲೂ ಕೂಡ ಆರ್ಮೇಚರ್ ಇದೆ ಎ ಸಿ ಡೈನಮೊದಲ್ಲಿ ಆರ್ಮೇಚರಿಗೆ ಪೂರ್ಣ ಉಂಗುರಗಳಿದೆ ಡಿ ಸಿ ಡೈನಮೋದಲ್ಲಿರ್ತಕ್ಕಂಥ ಆರ್ಮೇಚರ್ಗೆ ಒಡಕು ಸ್ಪ್ಲಿಟ್ಟಿಂಗ್ ರಿಂಗ್ಸ್ ಇದೆ ಅಲ್ಲಿ ಸ್ಪ್ಲಿಟ್ಟಿಂಗ್ ಅಂದರೆ ರಿಂಗನ್ನು ಕಟ್ ಮಾಡಿ ಕರೆಂಟ್ ಮತ್ತು ವಾಪಾಸ್ ಹೋಗಿ ಒಂದೇ ಕಡೆ ಹರಿಯುವಂತೆ ಯಾವುದರಲ್ಲಿ ಮಾಡ್ತೀವಿ ಡಿ ಸಿ ಡೈನಮೋದಲ್ಲಿ ಮಾಡ್ತೀವಿ ಹಾಗಾಗಿ ಈ ಎ ಸಿ ಡೈನಮೊ ಮತ್ತು ಡಿ ಸಿ ಡೈನಮೋದ ಆರ್ಮೇಚರಲ್ ಡಿಫ್ರೆನ್ಸ್ ಇರುತ್ತೆ ಎ ಸಿ ಡೈನೊಮೋದಲ್ಲಿ ರೌಂಡ್ ರಿಂಗ್ ಇದ್ದರೆ ಡಿ ಸಿ ಡೈನಮೋದಲ್ಲಿ ಸ್ಪ್ಲಿಟ್ಟಿಂಗ್ ಕಟ್ ಮಾಡಿರ್ತಕ್ಕಂಥ ರಿಂಗ್ ಇದೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನೆಕ್ಸ್ಟ್ ಅತಿ ಕಡಿಮೆ ವಿಶಿಷ್ಟೋಷ್ಣವನ್ನು ಹೊಂದಿರತಕ್ಕಂತಹ ವಸ್ತು ಯಾವುದು ಅತಿ ಕಡಿಮೆ ವಿಶಿಷ್ಟೋಷ್ಣವನ್ನು ಹೊಂದಿರುವ ವಸ್ತು ಯಾವುದು ಸಿಂಪಲ್ ಇದಕ್ಕೆ ನಾನು ಆಪ್ಷನ್ ನಿಮಗೆ ರೆಡ್ ಮಾರ್ಕ್ ಮಾಡಿಲ್ಲ ಅತಿ ಹೆಚ್ಚು ವಿಶಿಷ್ಟೋಷ್ಣ ಅಂದರೆ ವಿಶಿಷ್ಟೋಷ್ಣ ಅಂದರೆ ಒಂದು ವಸ್ತು ಅಂದರೆ ಏನಿಲ್ಲ ಒಂದು ಕೆ ಜಿ ಯಾವುದೇ ವಸ್ತು ಒಂದು ಸೆಲ್ಸಿಯಸ್ನಷ್ಟು ಉಷ್ಣವನ್ನು ಹೆಚ್ಚಿಸಲು ಅದಕ್ಕೆ ಕೊಡಬೇಕಾಗಿರ್ತಕ್ಕಂಥ ಉಷ್ಣಕ್ಕೆ ನಾವೇನಂತ ಕರಿತೀವಿ ಅಂದರೆ ವಿಶಿಷ್ಟೋಷ್ಣ ಅಂತ ಕರಿತೀವಿ ಎಕ್ಸಾಂಪಲ್ ಒಂದು ಕೆ ಜಿ ನೀರು ಒಂದು ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣ ಜಾಸ್ತಿ ಆಗಲಿಕ್ಕೆ ಎಷ್ಟು ತಗೊಳತ್ತೆ ಅಂದರೆ ನಾಲ್ಕು ಸಾವಿರದ ಇನ್ನೂರು ಕಿಲೋಜೋಲ್ ಉಷ್ಣವನ್ನು ತಗೊಳತ್ತೆ ಅಷ್ಟು ಉಷ್ಣವನ್ನು ಹೇಳ್ಕೊಂಡು ಬರೀ ಒಂದು ಡಿಗ್ರಿ ಸೆಲ್ಸಿಯಸ್ ಉಷ್ಣ ಜಾಸ್ತಿ ಆಗುತ್ತೆ ಅಂದರೆ ನೀರಿಗೆ ವಿಶಿಷ್ಟ ಉಷ್ಣ ಏನಾಗಿದೆ ಜಾಸ್ತಿ ಇದೆ ಮರಳು ನೋಡಿ ಅದು ಬಹಳ ಬೇಗ ಬಿಸಿ ಆಗಿಬಿಡತ್ತೆ ಬಹಳ ಬೇಗ ಯಾವುದು ಬಿಸಿ ಆಗುತ್ತೋ ಅದರ ವಿಶಿಷ್ಟ ಉಷ್ಣ ಕಡಿಮೆ ಇರುತ್ತೆ ಅದರ ವಿಶಿಷ್ಟ ಉಷ್ಣ ಏನಾಗಿರತ್ತೆ ಕಡಿಮೆ ಇರುತ್ತೆ ಬಹಳ ನಿಧಾನವಾಗಿ ಯಾವುದು ಬಿಸಿ ಆಗುತ್ತೋ ಅದರ ವಿಶಿಷ್ಟ ಉಷ್ಣ ಏನಾಗಿರುತ್ತೆ ಜಾಸ್ತಿ ಆಗುತ್ತೆ ಈ ಆಪ್ಷನಲ್ಲಿ ಕಡಿಮೆ ವಿಶಿಷ್ಟ ಉಷ್ಣ ಕೇಳಿದ್ದೀನಿ ಮರಳು ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತಾ ಅತಿ ಹೆಚ್ಚು ವಿಶಿಷ್ಟ ಉಷ್ಣ ಅಂತ ಕೇಳಿದ್ರೆ ನೀರು ಹಾಗೆ ನೀರಿಗೆ ಹೆಚ್ಚು ವಿಶಿಷ್ಟ ಉಷ್ಣ ಇರೋದರಿಂದ ವಾಹನಗಳಲ್ಲಿ ಏನು ಇಂಜಿನ್ಗಳಲ್ಲಿರ್ತಕ್ಕಂಥ ರೇಡಿಯೇಟ್ರ್ಗಳಲ್ಲಿ ಆ ಉಷ್ಣವನ್ನು ಹೀರ್ಕೊಂಡು ಇಂಜಿನನ್ನು ಸೇಫ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ ಈ ನೀರನ್ನು ರೇಡಿಯೇಟ್ರ್ಗಳಲ್ಲಿ ಬಳಸ್ತೀವಿ ಸ್ನೇಹಿತರೆ ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ ನಿಮಗೆಲ್ಲ ಗೊತ್ತಿದೆ ಗ್ರೆಗರ್ ಜಹಾನ್ ಮೆಂಡಲ್ ತಳಿ ಶಾಸ್ತ್ರದ ಪಿತಾಮಹ ಅಂತ ಕರೀತೀವಿ ಇವನು ಈ ತಳಿಶಾಸ್ತ್ರದಲ್ಲಿ ತನ್ನ ಪ್ರಯೋಗಗಳನ್ನು ಮಾಡಲಿಕ್ಕೆ ಈ ಕೆಳಕಂಡ ಯಾವ ಸಸ್ಯನ ಬಳಸ್ತಾನೆ ಅಂತ ನೋಡಿ ಸಿಂಪಲ್ ಪೈಸಮ್ ಸಟೈವಂ ಅಂತಕ್ಕಂಥ ಸಸ್ಯ ಇದನ್ನು ಬಟಾಣಿ ಸಸ್ಯ ನನಗೆ ಬಟಾಣಿ ಸಸ್ಯ ಗೊತ್ತಿರುತ್ತೆ ಅದರ ವೈಜ್ಞಾನಿಕ ಹೆಸರು ಕೂಡ ಎಕ್ಸಾಮಲ್ಲಿ ಕೇಳಿಬಿಡ್ತಾನೆ ಪೈಸಮ್ ಸಟೈವಮ್ ಅಂತಕ್ಕಂಥ ಬಟಾಣಿ ಸಸ್ಯವನ್ನು ಏನು ಮಾಡ್ತಾನೆ ಅಂದರೆ ಮೆಂಡಲ್ ತನ್ನ ಪ್ರಯೋಗಗಳಲ್ಲಿ ಬಳಸ್ತಾನೆ ಇದೇ ಸಸ್ಯನ ಯಾಕೆ ಬಳಸ್ತಾನೆ ಅಂದರೆ ಇವುಗಳ ಜೀವಿತಾವಧಿ ಕಡಿಮೆ ಇರತ್ತೆ ಇವು ಫೀಲ್ಡಲ್ಲೂ ಈಸಿಯಾಗಿ ಬೆಳೆಯುತ್ತೆ ಪಾಟ್ಗಳಲ್ಲೂ ಕೂಡ ಈಸಿಯಾಗಿ ಬೆಳೆಯುತ್ತೆ ಸಣ್ಣ ಸಣ್ಣ ಗಿಡ ಈಸಿಯಾಗಿ ಕ್ರಾಸ್ ಮಾಡ್ಬೋದು ಪಾಲಿನೇಷನ್ ಪರಾಗಸ್ಪರ್ಶ ಕ್ರಿಯೆಗೆ ಒಳಪಡಿಸ್ಬೋದು ಇವೆಲ್ಲ ಕಾರಣಗಳಿಂದ ಪ್ರಯೋಗಗಳು ಸುಲಭ ಆಗಲಿ ಅಂತ ಆ ಜಾನ್ ಗ್ರೊಗರ್ ಮೆಂಡಲ್ ತನ್ನ ಅನುವಂಶೀಯತೆ ಈ ತಳಿಶಾಸ್ತ್ರದಲ್ಲಿ ತನ್ನ ಪ್ರಯೋಗಕ್ಕೆ ಯಾವ ಸಸ್ಯವನ್ನು ಸೆಲೆಕ್ಟ್ ಮಾಡ್ಕೊಳ್ತಾನೆ ಅಂತ ಕೇಳಿದ್ರೆ ಬಟಾಣಿ ಸಸ್ಯವನ್ನು ಸೆಲೆಕ್ಟ್ ಮಾಡ್ಕೊಳ್ತಾನೆ ಅದರ ವೈಜ್ಞಾನಿಕ ಹೆಸರು ಏನಪ್ಪ ಅಂತ ಕೇಳಿದರೆ ಪೈಸಮ್ ಸಟೈವಂ ವರೈಜ ಸಟೈವ ಅಂದರೆ ತಮ್ಮೆಲ್ಲ ಗೊತ್ತಿದೆ ಭತ್ತ ಮೈಮೋಸ ಪುಡಿಕ ಅಂದರೆ ದಟ್ ಈಸ್ ಒಳ ಮುಚ್ಕಾ ಟಚ್ ಮಿ ನಾಟ್ ಪ್ಲ್ಯಾಟ್ ಮುಟ್ಟಿದರೆ ಮುನಿ ಸಸ್ಯ ಮೆಂಜಿಫೆರಾ ಇಂಡಿಕಾ ಇಂಡಿಯಾದಲ್ಲೇ ಇದರ ಬರ್ತ್ ಹಾಗಾದರೆ ಮಾವಿನ ಹಣ್ಣು ಓಕೆ ನೆಕ್ಸ್ಟ್ ದ ಸೈಂಟಿಫಿಕ್ ನೇಮ್ ಆಫ್ ರೆಡ್ ಮಲ್ಬರೀಸ್ ನೋಡಿ ತಮ್ಮೆಲ್ಲ ಗೊತ್ತಿದೆ ಹಿಪ್ಪು ನೇರಳೆ ಗಿಡ ಅಂತ ಕರಿತೀವಿ ರೇಷ್ಮೆ ಗಿಡ ಸೊ ರೇಷ್ಮೆ ಗಿಡದಿಂದ ಏನು ಪಡಿತೀವಿ ಅಂದರೆ ರೇಷ್ಮೆ ಹುಳುವಿಗೆ ಆಹಾರ ಪಡಿತೀವಿ ಮತ್ತು ರೇಷ್ಮೆ ಗಿಡದಿಂದ ರೇಷ್ಮೆ ಪಡೆಯಲ್ಲ ರೇಷ್ಮೆ ರೇಷ್ಮೆ ಇದೆ ಅದರ ಹೆಸರು ಬೊಂಬಾಕ್ಸ್ ಮೋರಿ ಅಂತ ಆ ರೇಷ್ಮೆ ಹುಳುವಿಗೆ ಆಹಾರ ಯಾವುದಪ್ಪ ಅಂತ ಕೇಳಿದ್ರೆ ರೇಷ್ಮೆ ಹಿಪ್ಪು ನೇರಳೆ ಗಿಡದ ಎಲೆಗಳು ಆ ಹಿಪ್ಪು ನೇರಳೆ ಗಿಡದ ಎಲೆಗಳನ್ನು ತಿಂದಂತಹ ಆ ಬೊಂಬಾಕ್ಸ್ ಮೋರಿ ಅಂತಕ್ಕಂತಹ ರೇಷ್ಮೆ ಹುಳು ತನ್ನ ಬಾಯಿಂದ ಜೊಲ್ಲನ್ನು ತೆಗೆದು ಅದರಿಂದ ರೇಷ್ಮೆಯನ್ನು ಉತ್ಪತ್ತಿ ಮಾಡುತ್ತೆ ಹಾಗಾಗಿ ರೇಷ್ಮೆ ಅಂತಕ್ಕಂಥದ್ದು ಸಸ್ಯಜನ್ಯ ಅಲ್ಲ ಪ್ರಾಣಿಯಿಂದ ಬಂದಿರತಕ್ಕಂಥ ಒಂದು ನೈಸರ್ಗಿಕ ಎಳೆ ಹಾಗರೆ ಈ ರೇಷ್ಮೆ ಗಿಡ ಏನಿದೆ ಅಲ್ವಾ ಮಲ್ಬರಿ ಪ್ಲ್ಯಾಂಟ್ ಇದರಲ್ಲಿ ರೆಡ್ ಮಲ್ಬರಿ ವೈಟ್ ಮಲ್ಬರಿ ಬ್ಲಾಕ್ ಮಲ್ಬರಿ ಅಂತ ಇದೆ ಹಾಗೆ ರೆಡ್ ಮಲ್ಬರಿ ಹೆಸರೇನು ಅಂತ ಕೇಳಿಬಿಟ್ರೆ ನೋಡಿ ದ ಮೋರಸ್ ಏನು ರೂಬ್ರಾ ಇದೆ ಅದು ದಡಿದ ರೆಡ್ ಮಲ್ಬರಿ ಸೊ ನೆಕ್ಸ್ಟ್ ವೈಟ್ ಮಲ್ಬರಿ ಮೋರಸ್ ಆಲ್ಬಾ ವೈಟ್ ಮಲ್ಬರಿ ನೆಕ್ಸ್ಟ್ ಬ್ಲಾಕ್ ಮಲ್ಬರಿ ದಟ್ ಈಸ್ ಮೋರಸ್ ನೈಗ್ರಾ ಬ್ಲಾಕ್ ಮಲ್ಬರಿ ಬೊಂಬಾಕ್ಸ್ ಮೋರಿ ಅಂತಕ್ಕಂಥದ್ದು ರೇಷ್ಮೆ ಹುಳು ಒಂದ್ಸತಿ ಕನ್ಫ್ಯೂಸ್ ಆದರೆ ನೋಡ್ಕೊಳ್ಳಿ ದ ಸೈಂಟಿಫಿಕ್ ನೇಮ್ ಆಫ್ ರೆಡ್ ಮಲ್ಬರಿ ಇಸ್ ದೆ ಸೈಂಟಿಫಿಕ್ ನೇಮ್ ಆಸ್ ವೈಟ್ ಮಲ್ಬರಿ ಈಸ್ ದ ಬ್ಲಾಕ್ ಮಲ್ಬರಿ ಈ ಥರ ಖುಷಿದ್ದೀನಿ ಮಲ್ಬರಿಯನ್ನು ಡೈರೆಕ್ಟಾಗಿ ಮೋರಸ್ ಅಂತ ಕರೀತಾರೆ ಸ್ನೇಹಿತರೆ ಈ ಬ್ಯೂಟಿಫುಲ್ ಆಗಿರ್ತಕ್ಕಂಥ ವೀಡಿಯೋ ನಾನು ನೋಡಿದ್ದೀರಾ ಭಗವಂತ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಸದನ ಸದನಶಂಕರ್ ಅಕಾಡೆಮಿಗೆ ಸಹಕಾರ ಇರಲಿ ನೆಕ್ಸ್ಟ್ ಈ ವಿಡಿಯೋದ ಲಿಂಕ್ಗಳನ್ನು ಶೇರ್ ಮಾಡಿ ಅಂತ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ